ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ್ದ ಸಂಘದ 2022 ಮತ್ತು 23ನೇ ವಾರ್ಷಿಕ ಶ್ರೀ ಕೆಟಿ ವೇಣುಗೋಪಾಲ್ ಕಾಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮುಂಬಯಿಯ ಅಂಧೇರಿ ಪೂರ್ವದ ಸಾಲಿಟರಿ ಕಾರ್ಪೊರೇಟಿವ್ ಪಾರ್ಕ್ನ ಕ್ಲಬ್ ಹೌಸ್ ಸಭಾಗೃಹದಲ್ಲಿ ನಡೆಯಿತು ಕೆಟಿ ವೇಣುಗೋಪಾಲ್ ಕಾಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಬಂಡ್ ಸಂಘ ಮುಂಬೈ ಅಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಾಧ್ಯಮವು ಜನರ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಸಮಾಜದ ಧ್ವನಿಯನ್ನು ಎತ್ತುವ ಮೂಲಕ ಜನರ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪತ್ರಕರ್ತರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಪತ್ರಕರ್ತರ ಜವಾಬ್ದಾರಿ ತುಂಬಾ ದೊಡ್ಡದಾದ ವಿಷಯ ಆ ಜವಾಬ್ದಾರಿಯನ್ನು ಡಾನ್ ಬಂಡವಾಳ ಎಲ್ಲ ಸಂಘದವರು ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಮುಂಬೈಯಲ್ಲಿ ನಾವೆಲ್ಲ ಕನ್ನಡಿಗರೆಲ್ಲ ಮುಂಬೈಯಲ್ಲಿ ಬಂದ ನಂತರ ಮುಂಬೈಯಲ್ಲಿ ನಮ್ಮ ಕನ್ನಡಿಗರ ಪ್ರತಿಯೊಂದು ಏನಾದರೂ ಪ್ರೋಗ್ರಾಮ್ ಏನಾದರೂ ಇದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ತಿಳಿಯುವಾಗಿ ಮಾಡುವ ಪತ್ರಕರ್ತರ ಸಂಘದ 2022 ಮತ್ತು 23ನೇ ವಾರ್ಷಿಕ ಕೆಟಿ ವೇಣುಗೋಪಾಲ್ ಕಾಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತರಾದ ಲಾರೆನ್ಸ್ ಕುವಿಲೋ ಮುಂಬೈ ಹಾಗೂ ಸನತ್ ಕುಮಾರ್ ಬೆಳಕಲೆ ಇವರಿಗೆ ಕ್ರಮವಾಗಿ ಶಾಲು ಕೊದಿಸಿ 25,000 ರೂಪಾಯಿ ನಗದು ಪುರಸ್ಕಾರ ಫಲಕ ಪ್ರಶಸ್ತಿ ಪತ್ರ ಫಲಪುಷ್ಪವನ್ನಿತ್ತು ಪ್ರಶಸ್ತಿ ಪ್ರದಾನಿಸಿ ಅಭಿನಂದಿಸಿದರು ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡಿಗ ಪತ್ರಕರ್ತರ ಸಂಘಕ್ಕೆ 15 ವರ್ಷಗಳು ಪೂರ್ಣವಾಯಿತು ಸಂಘ ಪತ್ರಕರ್ತರನ್ನ ಒಟ್ಟುಗೂಡಿಸುವ ಕಾರ್ಯ ಮಾಡುತ್ತಾ ಬಂದಿದೆ ಪತ್ರಕರ್ತರಲ್ಲಿ ಒಗ್ಗಟ್ಟು ಇರಬೇಕು ಒಂದು ಮನಸ್ಸಿನ ಜೊತೆಗೂಡಿ ಸಂಘವನ್ನ ಬಲಪಡಿಸಬೇಕು ಎಂದು ಹೇಳಿದರು तम सेवेदेशलू बंद आशीष विशेषवा इन अतिथि अभ्यर्थ परवा संघ सदस्य परवा अभिवंदे अभिनंदे नमे पुरस्कृत बैठे प्रशस्ति स्वीकृत बेलू नानू इष्टे बयसता ना यू नानू पत्रकर्तर वे मुद्दे दिन कर्नाटक सरकार योगदान नमें बंदे बे नानी एजीएम कूड़ा विषय एलूटी वो मन संघ बलपड़े खंडित नम पत्रकर्त संघ बर इन मुदे इपत् इपत वर्ष नूर वर्ष यह संस्थान मुनाड़े कन्ड पत्रकर्तर हुटे हर बंदे बारे भरोसे नमगे ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಮುಖ್ಯ ಅತಿಥಿಯಾಗಿ ಪಾಕವಯಸಿ ಮಾತನಾಡಿ ಮರಾಠಿ ನೆಲದಲ್ಲಿ ಕನ್ನಡದ ಕಂಪು ಬೀರುವ ಕೆಲಸವನ್ನ ಮುಂಬೈ ಪತ್ರಿಕೋದ್ಯಮ ಮಾಡುತ್ತಿರುವುದು ನಿಜಕ್ಕೂ ಅಭಿನಂದನೀಯ ಪತ್ರಕರ್ತನ ಮುಂದೆ ಅನೇಕ ಸವಾಲುಗಳಿದ್ದು ದೇಶ ಕಟ್ಟುವ ಕೆಲಸ ಪತ್ರಕರ್ತರ ಕೈಯಲ್ಲಿದೆ ಹಾಗಾಗಿ ಪತ್ರಕರ್ತರ ಜವಾಬ್ದಾರಿ ದೊಡ್ಡದು ಎಂದು ಹೇಳಿದರು ಅತ್ಯಂತ ಹೆಮ್ಮೆಯ ಸಂಗತಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಜೊತೆಗೆ ಇಲ್ಲಿ ಸಂಘ ಸ್ಥಾಪನೆ ಮಾಡುವುದು ಒಂದೇ ಅಲ್ಲ ಮತ್ತೆ ಕನ್ನಡ ಪತ್ರಿಕೆಗಳು ನಡೀತಾರದು ಜೊತೆಗೆ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾರು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಯಾಗಿರಬಹುದು ವಿವಿಧ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಈಗ ತಾನೇ ಅಮೀನ್ ಅವರು ಹೇಳ್ತಾ ಇದ್ರು ಈ ಹಿಂದೆಲ್ಲ ನಾವು ಕನ್ನಡ ಪತ್ರಿಕೆ ನೋಡಬೇಕು ಅಂದರೆ ಕಾಯ್ತಾ ಇದ್ವಿ ಯಾವುದೇ ಒಂದು ಸುದ್ದಿ ಬರಬೇಕು ಅಂತಂದ್ರೆ ಒಂದು ವಾರ ಆಗುತ್ತೆ ಸುದ್ದಿ ನೋಡಬೇಕು ಅಂತಂದ್ರೆ ಆದರೆ ಈಗ ಆ ರೀತಿ ಇಲ್ಲ ಯಾಕೆಂತಂದ್ರೆ ಟೆಕ್ನಾಲಜಿ ಬದಲಾಗಿದೆ ನೀವು ಕ್ಷಣ ಮಾತ್ರದಲ್ಲಿ ಯಾವುದೇ ಸುದ್ದಿಗಳನ್ನು ಇಲ್ಲಿ ನೋಡಬಹುದು ರಾಜಕೀಯ ವಿಚಾರಗಳಿಗೆ ಓಕೆ ಮಾಡಿದ್ರೆ ನೆಲ ಜಲ ಭಾಷೆ ಅಂತ ಎಲ್ಲರೂ ಭಾಷಣ ಮಾಡ್ತಾರೆ ಆದರೆ ಕನ್ನಡಿಗರು ಎಲ್ಲಿದ್ರೂ ಕನ್ನಡಿಗರೇ ಅವರು ಕನ್ನಡ ಮಣ್ಣಿನವರೇ ಕನ್ನಡ ಗುಣದವರೇ ಹೀಗಾಗಿ ಇವೆಲ್ಲರೂ ಕೂಡ ಒಂದು ಒಳ್ಳೆಯ ಸಾಧನೆ ಯಾಕೆಂದ್ರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಬಂದು ಯಾವುದೋ ಕಾರಣಕ್ಕೆ ಬಂದಿರ್ಬೋದು ಉದ್ಯಮ ಇರ್ಬೋದು ವ್ಯಾಪಾರ ಇರ್ಬೋದು ಬಂದು ಇಲ್ಲಿ ನೆಲೆಸಿದರೆ ಆದರೂ ಕೂಡ ಕನ್ನಡತನವನ್ನು ನೀವು ಯಾರೂ ಬಿಟ್ಟುಕೊಟ್ಟಿಲ್ಲ
ಅದು ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಪತ್ರಿಕಾ ದಿನಾಚರಣೆ ಅಂತಂದ್ರೆ ಪತ್ರಕರ್ತರಿಗೆ ಅಂತಂದ್ರೆ ಯಾವುದೇ ದಿನ ಅಂತ ಇರೋದಿಲ್ಲ. ಅವರು ದಿನದ 24 ಗಂಟೆ ವಾರದ ಎಲ್ಲಾ ದಿನಗಳು ಕೂಡ ಅವರ ದಿನಗಳಲ್ಲಿ. ಆದರೂ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಇರಲಿಲ್ಲ ಪತ್ರಕರ್ತರ ದಿನಾಚರಣೆ ಕಾನ್ಸೆಪ್ಟ್ ಬಂದಿದ್ದೆ ಇತ್ತೀಚೆಗೆ. ಪತ್ರಕರ್ತರ ದಿನಾಚರಣೆ ಮಾಡಬೇಕು, ಜೊತೆಗೆ ಕುಟುಂಬದವರೆಲ್ಲ ಸೇರಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಸಂತೋಷ ಪಡೋದು ಇದು ಕೂಡ ಒಂದು ಒಳ್ಳೆಯ. ಕಪಸಮ ಪ್ರಕಾಶಿತ ಪ್ರಥಮ ಕೃತಿ ಸಂಘದ ಸಲಹಾ ಸಮಿತಿಯ ಹಿರಿಯ ಸದಸ್ಯೆ ನ್ಯಾಯವಾದಿ ರೋಹಿಣಿ ಜೆ ಸಾಲಿಯನ್ ರಚಿತ ದಿವ್ಯಾಂಗನೆ ಕವನ ಸಂಕಲನವನ್ನು ಡಾ ಸುನೀತಾ ಎಂ ಶೆಟ್ಟಿ ಬಿಡುಗಡೆಗೊಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅವರು ಮಾತನಾಡಿ, ಸುಳ್ಳು ಸುದ್ದಿಗಳ ನಡುವೆ ಸತ್ಯ ಸುದ್ದಿಗಳನ್ನು ಆಯ್ದು ಪ್ರಕಟಿಸುವ ಜವಾಬ್ದಾರಿ ಪತ್ರಕರ್ತನದ್ದು. ಆದ್ದರಿಂದ ಪತ್ರಕರ್ತರಲ್ಲಿ ಭಾವನೆಗಳ ಚಿಂತನೆ ನಡೆಯಬೇಕು ಎಂದು ಹೇಳಿದರು. ವ್ಯಕ್ತಿ ಇಲ್ಲಿ ಬಂದಿದ್ದ ಅಂತ ಮಾತಾಡಿದ್ರೆ ಅಷ್ಟು ಮಟ್ಟಿಗೆ ನಮ್ಮ ಜೀವನ ಸಾರ್ಥಕ. ಆ ಹೆಜ್ಜೆ ಗುರುತಿನಲ್ಲಿ ನಮ್ಮ ಹೆಜ್ಜೆನ ಕೂಡ ಸೇರಿಸ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ಅನೇಕರು ಪತ್ರಕರ್ತರು ಬಂದಿದ್ದಾರೆ. ವಿಶೇಷವಾಗಿ ನನಗೆ ಮಂಗಳೂರಿನಲ್ಲಿ ಇರುವಂಥ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಂದರ್ಭದಲ್ಲಿ ರೋಹನ್ ಸೌರ ಪರಿಚಯ ಆಯಿತು. ಅಲ್ಲಿಯ ಮಂಗಳೂರಿನ ಪತ್ರಕರ್ತರನ್ನ ಪೂರ್ವಭಾವಿ ಸಭೆಗೆ ಹೋದ ಸಂದರ್ಭದಲ್ಲಿ ಸಮ್ಮೇಳನ ಮಾಡುವಾಗ ಸರ್ ರೋಹನ್ ಬಂಡವಾಳ ಅವರು ಕರೆಯಲಿದ್ದು ಸರ್ ಯಾರು ಅವರು ಎಂತ ಹೊಂದಿದೆ ನಾವು ಆಮೇಲೆ ನಂತರ ಇಲ್ಲ ಸರ್ ಅವ್ರಿಗೆ ನಾವು ಬಿಟ್ಟು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲಿಬೇಕು ಅಂದರೆ ಅಷ್ಟು ಮಟ್ಟಿಗೆ ಬಾಂಧವ್ಯವನ್ನು ಬೆಸ್ಕೊಂಡಿದ್ದಾರಲ್ಲ ಅದಕ್ಕೆ ಅಷ್ಟು ಮಟ್ಟಿಗೆ. ಹಾಗೆ ನಮ್ಮ ಶಿವ ಮೂಡಿಗೆರೆ ಅವರು ಅವರ ಬಾಂಬೆದ ಕೂಡ ಪತ್ರಕರ್ತ ನನಗೆ ಇಲ್ಲಿ ಬಂದರೆ ಗೊತ್ತಾಯಿತು. ಅವರಿಗೆ ಅಲ್ಲಿ ಹಾಸನ ಮತ್ತು ಮೈಸೂರು ಬಂದರೆ ಪತ್ರಿಕೆಯನ್ನು ನಡೆಸ್ತಾರೆ. ಅನೇಕರಿಗೆ ನಾನಾ ಕಾರಣಕ್ಕಾಗಿ ಬಾಂಧವ್ಯಗಳನ್ನು ಬೆಳೆಸ್ಕೊಂಡಿದ್ದಾರೆ. ಕೊಂಕಣ ರೈಲ್ವೆ ಆಗಿದ್ದೆ ನಮ್ಮ ಮುಂಬೈ ಕನ್ನಡಿಗರ ಕನಸು ದೊಡ್ಡ ಹೋರಾಟ ಅನ್ನೋದು ಕೂಡ ಇವತ್ತು ಮರೀಬಾರದು. ಬಹುಶಃ ಅದಕ್ಕೆ ಜಾರ್ಜ್ ಫರ್ನಾಂಡಿಸ್ ಅದಕ್ಕೆ ದೊಡ್ಡ ಇದನ್ನು ಸಹಕಾರ ಬೆಳೆಸ್ತಂಥವ್ರು. ಅದು ಹೀಗೆ ಅನೇಕ ಹುಟ್ಟುಗಳಿಗೆ ಕಾರಣ ಆಗಿರುವಂಥದ್ದು ಮುಂಬೈ ನೆಲ. ಈ ಮುಂಬೈ ನೆಲದಲ್ಲಿ ನಿಂತಿರುವಂಥ ನಿಮ್ಮ ಕನ್ನಡಿಗರ ಜೀವನ ಸಾರ್ಥಕ ಆಗದಾದರೆ ಅಷ್ಟು ಮಟ್ಟಿಗೆ ನಮ್ಮ ಕನ್ನಡದ ಕನ್ನಡಿಗರ ಎಲ್ಲರ ಮನಸ್ಸುಗಳನ್ನು ನೀವು ಬೆಸಲಿಕ್ಕೆ ಸಾಧ್ಯ ಆಗುತ್ತಾರೆ. ಅಷ್ಟು ಮಟ್ಟಿಗೆ ಪತ್ರಿಕೋದ್ಯಮದ ಆಳಕ್ಕೆ ಇಳಿದು ನೀವು ನಡ್ಕೊಳ್ಳೋದಾದರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ಕೂಡ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಇವತ್ತು ಬಂದಿರುವಂಥ ಎಲ್ಲ ಸನ್ಮಿತ್ರರಿಗೆ ಮತ್ತೊಮ್ಮೆ ನಾನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ 92ರ ಬಾಳಿನ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ, ಸಂಘದ ಸದಸ್ಯರಾಗಿದ್ದು ಶಿವಾಸ್ ಕಾಲೇಜು ಕಾರ್ಯಾಧ್ಯಕ್ಷ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ಗತ ಸಾಲಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಆರಿಫ್ ಕಲ್ಕಟ ಮತ್ತು ಹಸೀನಾ ಆರಿಫ್ ದಂಪತಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಧ್ಯಕ್ಷ ಎಲ್ವಿ ಅಮೀನ್ ಮತ್ತು ಪ್ರಶಸ್ತಿ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ, ಉಪಾಧ್ಯಕ್ಷ ಡಾಕ್ಟರ್ ಶಿವ ಮೂಡಿಗೆರೆ, ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾ, ಜೊತೆ ಕೋಶಾಧಿಕಾರಿ ಡಾಕ್ಟರ್ ದುರ್ಗಪ್ಪ ವೈಕೋಟೆಯವರ್, ಶ್ಯಾಮ್ ಎಂ ಹಂದೆ, ನಾಗೇಶ್ ಪೂಜಾರಿ ಏಳಿಂಚೆ, ಅನಿತಾ ಪೂಜಾರಿ ತಾಕುಡೆ, ಗೌರವ ಕೋಶಾಧಿಕಾರಿ ವಿಶ್ವನಾಥ್ ಪೂಜಾರಿ ನಿಟೋಡಿ ಮತ್ತು ಜೊತೆ ಕಾರ್ಯದರ್ಶಿ ಸವಿತಾ ಶೆಟ್ಟಿ ಪರಿಚಯಿಸಿದರು. ಗೋಪಾಲ್ ತ್ರಾಸಿ, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾದ ರಂಗ ಎಸ್ ಪೂಜಾರಿ, ನಾಗೇಶ್ ಪೂಜಾರಿ ಏಳಿಂಚೆ, ನಾಗರಾಜ್ ಕೆ ದೇವಾಡಿಗ, ಸದಾರಾಮ ಎನ್ ಶೆಟ್ಟಿ, ಶ್ಯಾಮ್ ಎಂ ಹಂದೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.